ಸೂರಾಪುರದಲ್ಲಿ ಸವಿತಾ ಸಮಾಜದಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಯಾದಗಿರಿ ಜಿಲ್ಲೆಯ ಸುರ್ಪುರ್ ನಗರದಲ್ಲಿ ಹೊರ ರಾಜ್ಯದಿಂದ ಬಂದು ಕ್ಷೌರಿಕಾ ವೃತ್ತಿ ಶುರು ಮಾಡುತ್ತಿರುವುದನ್ನು ಖಂಡಿಸಿ ಸವಿತಾ ಸಮಾಜದವರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಳಿತಿದ್ದಾರೆ ನಮ್ಮ ಪೂರ್ವಜರಿಂದ ಈ ಕೆಲಸ ಮಾಡಿಕೊಂಡು ಬರುತ್ತಿದ್ದು ಕ್ಷೌರಿಕಾ ವೃತ್ತಿಗೆ ನಾವು ಅವಲಂಬಿತರಾಗಿದ್ದೇವೆ ಅಲ್ಲದೆ ಕಳೆದ ಒಂದು ವರ್ಷದಿಂದ ಕೊರೋನಾ ಮಹಾಮಾರಿಯಿಂದ ಬದುಕು ಅತಂತ್ರವಾಗಿದೆ ಇಂತಹ ಸಮಯದಲ್ಲಿ ಮೆಹಬೂಬ್ ಸಾಬ್ ಒಂಟಿ ಅವರ ಕಾಂಪ್ಲೆಕ್ಸ್ನಲ್ಲಿ ಬೇರೆ ಸಮುದಾಯದವರು ನಮ್ಮ ವೃತ್ತಿ ಶುರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಸವಿತಾ ಸಮುದಾಯದವರು ಕೆಲಸ ಮಾಡಿ ಬದುಕುವುದೇ ಕಷ್ಟವಾಗಿದ್ದು ನಮ್ಮ ವೃತ್ತಿಗೆ ಮತ್ತೊಂದು ಸಮುದಾಯದವರು ಅಡ್ಡಕತ್ತರಿ ಹಾಕಿದರೆ ನಮ್ಮ ಪಾಡೇನು ಮೆಹಬೂಬ್ ಸಾಬ್ ಕಾಂಪ್ಲೆಕ್ಸ್ನಲ್ಲಿ ಶುರು ಮಾಡುತ್ತಿರೋ ಕ್ಷವ್ರಿಕಾ ವೃತ್ತಿ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು ಅಲ್ಲದೆ ನಿನ್ನೆ ಸಂಜೆಯಿಂದ ನಗರದಲ್ಲಿರುವ ಎಲ್ಲಾ ಕಟಿಂಗ್ ಶಾಪ್ಗಳು ಬಂದ ಮಾಡಲಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಜೀವನ್ ಕುಮಾರ್ ಕಟ್ಟಿಮನಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಚಿನ್ನಾಕರ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಹೋರಾಟಗಾರ ವೆಂಕೋಬ್ ದೊರೆ ಮಲ್ಲೇಶಿ ಪಾಟೀಲ್ ನಾಗರಾಳ್ ನರಸಪ್ಪ ಚಂದ್ರು ಸೇರಿದಂತೆ ಸವಿತಾ ಸಮಾಜದವರು ಭಾಗಿಯಾಗಿದ್ದರು ನಬೀರ್ ರಜುಲ್ ನದಾಫ್ ಜೆಕೆ ನ್ಯೂಸ್ ಕನ್ನಡ ಸುರಪುರ್